ಇನ್ನು ಬಿರು ಬಿಸಿಲಿನಲ್ಲೇ ಪ್ರಚಾರಕ್ಕೆ ಇಳಿದ ಅಬಕಾರಿ ಸಚಿವ ಕೆ ಗೋಪಾಲಯ್ಯನವರು ನೂರಾರು ಕಾರ್ಯಕರ್ತರೊಂದಿಗೆ ರಣಕಣದಲ್ಲಿ ಮತಬೇಟೆಯನ್ನು ಮಾಡಿದ್ದಾರೆ. ಬಿರುಸಿನ ಮತ ಯಾಚನೆಯನ್ನು ಕೈಗೊಂಡಿರುವಂತಹ ಸಚಿವ ಗೋಪಾಲಯ್ಯ ಅವರಿಗೆ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಜನ ಸಾಥ್ ನೀಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಬಿಜೆಪಿ ಅಭ್ಯರ್ಥಿಯಾಗಿರುವ ಸಚಿವ ಗೋಪಾಲಯ್ಯನವರು ಇವತ್ತು ಮತ ಭೇಟಿಯನ್ನು ನಡೆಸಿದರು. ಬೆರು ಬಿಸಿಲಿನಲ್ಲೂ ಕೂಡ ಅಬ್ಬರದ ಪ್ರಚಾರದಲ್ಲಿ ಸಚಿವ ಗೋಪಾಲಯ್ಯನವರು ತೊಡಗಿರುವಂಥದ್ದು. ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ಮನೆಗಳಿಗೂ ಕೂಡ ಭೇಟಿಯನ್ನು ನೀಡಿ ಮತ ಯಾಚನೆಯನ್ನು ನಡೆಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಜೋರಾಗಿದೆ. ಇವತ್ತು ಜೆಸಿ ನಗರದ ಕುರುಬಹಳ್ಳಿಯಲ್ಲಿ ಮತಾರ್ಭಟ ಇವತ್ತು ಕಂಡು ಬಂತು. ಸಚಿವರಾಗಿ ಆಯ್ಕೆ ಮಾಡಿದ್ದಕ್ಕೆ ಕೃತಜ್ಞತೆಗಳು. ಮುಂದೆ ಕೂಡ ನನಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ತಮ್ಮ ಆಯ್ಕೆ ಇರಬೇಕಷ್ಟೇ ಅಂತ ಹೇಳಿ ಜನರಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರದ ಕೊಡುಗೆಗಳ ಬಗ್ಗೆ ಮನವರಿಕೆಯನ್ನು ಕೂಡ ಮಾಡಿದ್ದಾರೆ. ತಾವು ಸಚಿವರಾದ ಬಳಿಕ ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ತಂದ ಯೋಜನೆಗಳ ಬಗ್ಗೆ ಕೂಡ ಜನರ ಗಮನ ಸೆಳೆತಾ ಇದ್ದಾರೆ. ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ರೈಲ್ವೆ ನಾರಾಯಣ, ಶಿವಾನಂದ ಮೂರ್ತಿ, ಗೋವಿಂದ, ಶಿಲ್ಪಾ ನಾಗರಾಜ್ ಸಹ ಇಲ್ಲಿ ಸಚಿವ ಗೋಪಾಲಯ್ಯನವರ ಮತಬೇಟೆ ಕಾರ್ಯಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ಮನೆಗಳಿಗೂ ಕೂಡ ಮನೆ ಮನೆಗೆ ತೆರಳಿ ಮತ ಯಾಚನೆಯನ್ನು ಮಾಡಿದರು ಅಬಕಾರಿ ಸಚಿವ ಗೋಪಾಲಯ್ಯನವರು. ಈ ಸಂದರ್ಭದಲ್ಲಿ ಸ್ಥಳೀಯ ಕಾರ್ಯಕರ್ತರೆಲ್ಲರೂ ಕೂಡ ಗೋಪಾಲಯ್ಯನವರಿಗೆ ಸಾಥನ್ನು ನೀಡಿದ್ದಾರೆ. ಜೊತೆಗೆ ಗೋಪಾಲಯ್ಯನವರು ಬಿಜೆಪಿ ಸರ್ಕಾರ ಮತ್ತು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆಗಳ ಕುರಿತಾಗಿ ಜನರಿಗೆ ಮನವರಿಕೆ ಮಾಡಿ ಮತ ಯಾಚನೆ ಮಾಡಿದರು. ಇನ್ನು ನಾನು ಸಚಿವನಾಗಿದ್ದೇನೆ, ಮುಂದೆ ಕೂಡ ನನಗೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ಆ ಮೂಲಕ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರದ ಒಳಿತಿಗಾಗಿ ಶ್ರಮಿಸ್ತೇನೆ ಅಂತ ಸಚಿವ ಗೋಪಾಲಯ್ಯನವರು ಇವತ್ತು ಮತ ಭೇಟಿಯನ್ನು ಮಾಡಿದರು. ಜೊತೆಗೆ ಎಲ್ಲ ಮನೆಗೂ ತೆರಳಿ ಮಹಿಳೆಯರು, ವೃದ್ಧರು, ಯುವಕರು ಎಲ್ಲರನ್ನ ಕೂಡ ಭೇಟಿ ಮಾಡುವ ಮೂಲಕ ಆಯಾ ಭಾಗದ, ಆಯಾ ವರ್ಗದ, ಆಯಾ ವಲಯಗಳಿಗೆ ಬೇಕಾಗಿರುವಂಥ ಬೇಡಿಕೆಗಳನ್ನು ಕೂಡ ಆಲಿಸಿ ಜೊತೆಗೆ ಸರ್ಕಾರದ ಯೋಜನೆಗಳ ಕುರಿತಾದ ಮನವರಿಕೆಯನ್ನು ಮಾಡುವ ಮೂಲಕ ಮತ ಯಾಚನೆಯನ್ನು ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯನವರು. ಇನ್ನು ಅಬಕಾರಿ ಸಚಿವರು ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಈ ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಗೋಪಾಲಯ್ಯನವರಿಗೆ ಹೆಚ್ಚಿನ ಸಾಥ್ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.